श्रीराम समर्थ फेब्रवरी 28 भगवंतन हत्तिर नामद प्रेमवन्ने केळबेकु नीवु भगवंतन हत्तिर बेडिकोळ्ळुवुदादरे एनन्नु बेडुत्तीरी नीवु अवन हत्तिर नामद प्रेमवन्ने बेडिरि बेरे एनन्नु केळबेडिरि भगवंतन हत्तिर बेडुवाग तप्पबारदु ओब्ब शिक्षकनु विद्यार्थिगळिगे ವರ್ಷವೆಲ್ಲ ಉತ್ತಮ ರೀತಿಯಿಂದ ಕಲಿಸಿದನು. ಪರೀಕ್ಷೆಯ ಸಮಯದಲ್ಲಿ ಪರೀಕ್ಷಕರು ಯಾವ ಪ್ರಶ್ನೆ ಕೇಳುವ ಸಂಭವವಿದೆ ಎಂಬುದನ್ನು ಹೇಳಿ ಅದಕ್ಕೆ ಏನು ಉತ್ತರ ಕೊಡಬೇಕೆಂಬುದನ್ನೂ ಹೇಳಿದನು. ಆದರೆ ಪರೀಕ್ಷಕರು ಪರೀಕ್ಷೆ ತೆಗೆದುಕೊಳ್ಳಲು ಬಂದಾಗ ಪ್ರಶ್ನೆಗಳ ಉತ್ತರವನ್ನು ವಿದ್ಯಾರ್ಥಿಯೇ ಕೊಡಬೇಕಾಗುತ್ತದೆ. ಅಲ್ಲಿ ಶಿಕ್ಷಕನು ಉಪಸ್ಥಿತನಿದ್ದು ವಿದ್ಯಾರ್ಥಿಯು ತಪ್ಪು ಉತ್ತರವನ್ನು ಕೊಡುತ್ತಿರುವುದು ಕಾಣುತ್ತಿದ್ದರೂ ಅವನಿಗೆ ಏನೂ ಮಾತನಾಡಲು ಬರುವುದಿಲ್ಲ. ಇದರಂತೆ ನನ್ನ ಪರಿಸ್ಥಿತಿಯಾಗಿರುತ್ತದೆ. ಆದ್ದರಿಂದ ಬೇಡಿಕೆಯನ್ನು ಬೇಡಿಕೊಳ್ಳುವ ಕೆಲಸವನ್ನು ನೀವೇ ಮಾಡಬೇಕಾಗುತ್ತದೆ. ಆದರೆ ಆ ಸಮಯದಲ್ಲಿ ತಪ್ಪಿಯೂ ಬೇರೆ ಏನನ್ನೂ ಕೇಳಬೇಡಿರಿ. ಇಷ್ಟಕ್ಕಾಗಿಯೇ ಈ ನನ್ನ ಸಂಕೇತವಿರುತ್ತದೆ. ಪರಿಸ್ಥಿತಿ ಹೇಗೇ ಇದ್ದರೂ ಅದರಲ್ಲಿ ಭಗವಂತನ ಸ್ಮರಣೆಯನ್ನಿಡಬೇಕು. ಅಂದರೆ ಉತ್ತಮ ಕೆಟ್ಟ ವಿಚಾರಗಳ ಪರಿಣಾಮವು ಮನಸ್ಸಿನ ಮೇಲೆ ಕಡಿಮೆಯಾಗುತ್ತದೆ. ಮನುಷ್ಯನ ಮೇಲೆ ಸಂಕಟಗಳು ಬಂದವೆಂದರೆ ಅವನು ಗಾಬರಿಯಾಗುತ್ತಾನೆ. ಆದರೆ ಪರಮೇಶ್ವರನ ಅಸ್ತಿತ್ವವನ್ನು ಒಪ್ಪುವ ಜನರು ಆ ರೀತಿ ಗಾಬರಿಯಾಗುವುದು ಉಚಿತವಲ್ಲ. ಒಬ್ಬ ಮನುಷ್ಯನು ತಲೆಯ ಮೇಲೆ ಮುಸುಕು ಹಾಕಿಕೊಂಡು ಭೂತ ಬಂದಿತೆಂದು ಹೇಳಿದರೆ ಅವನ ಸಣ್ಣ ಮಗು ಅಂಜುತ್ತದೆ. ಆದರೆ ಆ ಮುಸುಕಿನಲ್ಲಿ ತನ್ನ ತಂದೆ ಇರುತ್ತಾನೆ ಎಂದು ತಿಳಿದರೆ ಅವನು ಗಾಬರಿಯಾಗುವುದಿಲ್ಲ. ಅದರಂತೆ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನದಲ್ಲಿ ಬರುವ ಉತ್ತಮ ಕೆಟ್ಟ ಪ್ರಸಂಗಗಳು ಪರಮೇಶ್ವರನ ಅಥವಾ ತನ್ನ ಗುರುಗಳ ಇಚ್ಛೆಯಿಂದಲೇ ಬರುತ್ತವೆಂಬ ವಿಚಾರವನ್ನಿಟ್ಟುಕೊಳ್ಳಬೇಕು. ಅಂದರೆ ಅವನಿಗೆ ಭಯವಾಗಲಿ ಅಥವಾ ದುಃಖವಾಗಲಿ ಆಗುವುದಿಲ್ಲ. ಅದರಂತೆ ಉತ್ತಮ ಪ್ರಸಂಗ ಒದಗಿ ಬಂದರೆ ಅದರ ಬಗ್ಗೆ ಆನಂದಾತಿರೇಕವೂ ಆಗುವುದಿಲ್ಲ. ಇದಕ್ಕಾಗಿ ಯಾವಾಗಲೂ ಭಗವಂತನ ಚಿಂತನೆ ಮಾಡಬೇಕು. ನಾವು ವಿಚಾರ ಮಾಡಿದಂತೆ ಆದರೆ ಸುಖವೇ ಆಗುತ್ತದೆ ಎಂದೇನೂ ಇಲ್ಲ. ಎಷ್ಟೋ ವೇಳೆ ನಮ್ಮ ವಿಚಾರಕ್ಕೆ ವಿರುದ್ಧವಾದ ಪ್ರಸಂಗ ನಡೆದು ಆಮೇಲೆ ನಮ್ಮ ವಿಚಾರದಂತೆ ಆಗದೇ ಇದ್ದದ್ದಕ್ಕೆ ಸಮಾಧಾನವೆನಿಸುತ್ತದೆ. ಅಂದರೆ ಯಾವುದೇ ವಿಷಯದ ಸುಖ ದುಃಖವು ತತ್ಕಾಲದಲ್ಲಿ ತಿಳಿಯುವುದಿಲ್ಲ ಅನ್ನುವುದೇ ನಿಜ. ಆದ್ದರಿಂದ ಸ್ವಲ್ಪ ಸಮಯ ತಡೆದು ಸುಖ ಅಥವಾ ದುಃಖವನ್ನು ಹೊಂದಬೇಕು. ಸಾಲ ತೀರುತ್ತಿರುವಾಗ ನಮಗೆ ಆನಂದವೆನಿಸುತ್ತದೆ. ಅದರಂತೆ ದೇಹ ದುಃಖವನ್ನು ಅನುಭವಿಸುವಾಗ ಆನಂದವಾಗಬೇಕು. ಪ್ರಾರಬ್ಧವನ್ನು ಉಪೇಕ್ಷಿಸುವುದೆಂದರೆ ಜನರ ಸಾಲವನ್ನು ಮುಳುಗಿಸಿದಂತೆ. ನನ್ನ ಅಂದರೆ ಅಹಂಭಾವದ ನಾಶ ಹಾಗೂ ಪ್ರಾರಬ್ಧದ ನಾಶವು ಕೂಡಿಯೇ ಆಗುತ್ತದೆ. ಹೇ ಭಗವಂತನೇ, ಪ್ರಾರಬ್ಧದಿಂದ ಬಂದ ದುಃಖದ ದೋಷವು ನಿನ್ನದಲ್ಲ. ಒಂದು ವೇಳೆ ಆ ದುಃಖದಿಂದಲೇ ನಿನ್ನ ಅನುಸಂಧಾನವು ಉಳಿಯುವಂತಾದರೆ ನನ್ನನ್ನು ಸಾಯುವವರೆಗೆ ದುಃಖದಲ್ಲಿಯೇ ಇಡು ಎಂದು ಕುಂತಿಯು ಭಗವಂತನನ್ನು ಪ್ರಾರ್ಥಿಸಿದಳು. ಇದರ ಅರ್ಥವನ್ನು ತಿಳಿದುಕೊಂಡು ನಡೆಯಬೇಕು ಹಾಗೂ ಏನಾದರೂ ಮಾಡಿ ಅನುಸಂಧಾನದಲ್ಲಿರುವ ಪ್ರಯತ್ನ ಮಾಡಬೇಕು. ಇಂದಿನ ಮುಖ್ಯ ವಿಚಾರ, ಭಗವಂತನನ್ನು ಹೇ ದೇವ, ಪ್ರಾರಬ್ಧದಿಂದ ಬಂದ ದುಃಖ ಬರಲಿ, ಆದರೆ ನಿನ್ನ ಅನುಸಂಧಾನ ಮಾತ್ರ ತಪ್ಪದಂತಿರಲಿ ಎಂದು ಪ್ರಾರ್ಥಿಸಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.